ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನೂರ ಒಂಬತ್ತು ಸಂಖ್ಯೆ ಇನ್ನೂರ ಹದಿನಾರು ಜಯ ಹೊಂದುವವನಿಗೆ ಎರಡನೆಯ ಮರಣದಿಂದ ಕೇಡು ಆಗುವುದೇ ಇಲ್ಲ ಪ್ರಕಟಣೆ ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ಅಂತಹ ಉನ್ನತವಾದ ಮಹಿಮೆಯನ್ನು ಗ್ರಹಿಸಿಕೊಳ್ಳಲು ಸಾಹಸ ಪಡುವ ಮನುಷ್ಯನ ಆತ್ಮವು ತತ್ತರಿಸುತ್ತದೆ ಹೀಗಿದ್ದರೂ ಕರ್ತನಲ್ಲಿ ಆಳವಾದ ಪ್ರೀತಿಯುಳ್ಳ ಹೃದಯವು ಕ್ರಿಸ್ತನ ಪ್ರೀತಿ ಮದುವಣಗಿತ್ತಿಯಾಗಲು ಕರ್ತನಂತೆ ಮಾರ್ಪಾಡಾಗಲು ಹಾಗೂ ನಿರಂತರವೂ ಆತನ ಮಹಿಮೆಯ ಪ್ರಸನ್ನತೆಯಲ್ಲಿರಲು ಆತನು ನೀಡಿದ ಮಿತಿಮೀರಿದ ಒಲವಿನ ಆಹ್ವಾನವನ್ನು ಪ್ರಶಂಸಿಸಬಹುದಾಗಿದೆ ಅತ್ಯಾಚಾರ್ಯವಾದ ಕೃಪೆ ಇದಾಗಿದೆ ಮತ್ತು ಕ್ರಿಸ್ತನ ಅತ್ಯಂತ ಉತ್ಕೃಷ್ಟವಾಗಿ ನಾವು ಪ್ರತಿಪಾಲಿಸುವ ವಿಸ್ಮಯವು ಅಧಿಕವಾಗುತ್ತದೆ ಇದು ಜಗತ್ತುತ್ಪತ್ತಿಗೆ ಮುಂಚೆಯೇ ತನ್ನ ತಂದೆಯ ಜೊತೆಗೆ ಆತನೇ ಇದ್ದ ಮಹಿಮೆಗಿಂತ ಎಷ್ಟು ಅಧಿಕವಾದದ್ದು ವ್ಯಕ್ತಿಯ ಮಹಿಮೆಂದರೆ ದೇವರ ಸ್ವಭಾವದ ಪ್ರತಿರೂಪ ಐಶ್ವರ್ಯದ ಮಹಿಮೆಯು ಅಂದರೆ ಸಮಸ್ತಕ್ಕೂ ಬಾಧ್ಯಸ್ಥನಾಗಿಯೂ ಸಮಸ್ತ ಲೋಕವನ್ನು ತನ್ನ ಪಾದದಲ್ಲಿ ಇಡುವಂಥದ್ದು ಅಧಿಕಾರವುಳ್ಳ ಮಹಿಮೆಯು ಭೂಲೋಕ ಹಾಗೂ ಪರಲೋಕದ ಮೇಲೆ ಅಧಿಕಾರ ಹೊಂದಿರುವ ಮಹಿಮೆಯೂ ಆಗಿದೆ ಇದು ಇಡೀ ವಿಶ್ವದ ಅಧಿಪತಿಯಾಗಿರುವ ಯಹುವನ ಸ್ಥಾನಕ್ಕಿಂತ ನಂತರದ್ದೇ ಆಗಿದೆ ಒಂದು ಕೋರಿಯಂತಹ ಹದಿನೈದನೇ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೆಂಟು ವಚನಗಳು ಮತ್ತು ದೋಷರಹಿತವಾದ ಪವಿತ್ರತೆಯಿಂದ ಸಕಲ ಪ್ರಕಾಶಮಾನವಾಗಿ ಹೊಳೆಯುವಂತಹ ಗುಣಲಕ್ಷಣದ ಮಹಿಮೆಯಾಗಿದೆ ಆಮೇನ್